राष्ट्रीय कांग्रेस अध्यक्षरागी मल्लिकार्जुन खर्गे आय्केयाद हिन्नेलेयल्लि मुद्गल ब्लॉक कांग्रेस वतियिंद शासकर नेतृत्वदल्लि मुद्गल पुरसभे कार्यालयद मुंदे विजयोत्सववन्नु आचरिसलायितु। कांग्रेस पक्षद 137 वर्षगळ इतिहासदल्लि 6ने बारी चुनावणे नडेदिदे। हागे 22 वर्षगळ बळिक नेहरू गांधी कुटुंबद होरगिन व्यक्तिगे अध्यक्ष स्थान दोरकिदे। अदर हिन्नेलेयल्लि मुद्गलनल्लि पटाकियन्न सिडिसि सिहि हंचु ಮೂಲಕ ಕಾಂಗ್ರೆಸ್ ಮುಖಂಡರು ಸಂಭ್ರಮ ಆಚರಣೆ ಮಾಡಿದರು। ಈ ಸಂದರ್ಭದಲ್ಲಿ ಲಿಂಗಸ್ಕೂರು ಕ್ಷೇತ್ರದ ಶಾಸಕರಾದ ಡಿಎಸ್ ಹೂಲಿಗೇರಿ ಮಾತನಾಡಿದರು। ಬಹು ನಿರೀಕ್ಷಿತ ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ನಿರೀಕ್ಷೆಯಂತೆ ಕರ್ನಾಟಕದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರಿ ಬಹುಮತದಿಂದ ಬುಧವಾರ ಆಯ್ಕೆಯಾಗಿದ್ದಾರೆ। ಈ ಮೂಲಕ ಸುಮಾರು 2 ದಶಕಗಳ ನಂತರ ಕಾಂಗ್ರೆಸ್ನ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿದ ಮೊದಲ ಗಾಂಧಿಯೇತರ ನಾಯಕರಾಗಿ ಹೊರಹೊಮ್ಮಿದ್ದಾರೆ। ಪಕ್ಷದ ಹೊಸ ಅಧ್ಯಕ್ಷರನ್ನು ಖರ್ಗೆ ಅವರ ಪ್ರತಿಸ್ಪರ್ಧಿ ಶಶಿ ತರೂರ್ ಅಭಿನಂದಿಸಿದರು। ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವುದು ದೊಡ್ಡ ಗೌರವ ಮತ್ತು ದೊಡ್ಡ ಜವಾಬ್ದಾರಿಯಾಗಿದೆ। ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕಾರ್ಯದಲ್ಲಿ ಯಶಸ್ವಿಯಾಗಲಿ ಎಂದು ನಾನು ಬಯಸುತ್ತೇನೆ ಎಂದು ಹೇಳಿದರು। ಈ ಕಾರ್ಯಕ್ರಮದಲ್ಲಿ ಲಿಂಗಸ್ಕೂರು ಕ್ಷೇತ್ರದ ಶಾಸಕರಾದ ಡಿಎಸ್ ಹೂಲ್ಗೇರಿ, ಮುದ್ಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದಾವುಸಾಬ್, ಮುದ್ಗಲ್ ಪುರಸಭೆಯ ಉಪಾಧ್ಯಕ್ಷ ಶಿವಜ್ಞಾನಪ್ಪ, ಮಹಂತೇಶ್ ಭೋವಿ, ಕಾಂಗ್ರೆಸ್ ಮುಖಂಡರಾದ ಸಯ್ಯಸಾಬ್, ಮಹಂತೇಶ್ ಪಾಟೀಲ್, ರಘುವೀರ್ ಚಲುವಾದಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮುನ್ನಾ, ಕೃಷ್ಣ ಚಲುವಾದಿ, ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು। ಮಂಜುನಾಥ್ ಕುಂಬಾರ್, ಎನ್ಕೆಎಸ್ ಟಿವಿ 4, ಮುದ್ಗಲ್। ನೆಚ್ಚಿನ ನಾಯಕರಾದಂತಹ ಖರ್ಗೆ ಸಾಹೇಬ್ ಇಡೀ ರಾಷ್ಟ್ರದ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ನಮ್ಮೆಲ್ಲರಿಗೂ ಸಂತೋಷದಲ್ಲಿದೆ। ಇಡೀ ನಮ್ಮ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗ ಒಂದೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇತಿಹಾಸವನ್ನು ಒಳ್ಳುವಂಥ ಒಂದು ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರಿಗೆ ಅವಕಾಶ ಕೊಟ್ಟಿರೋದಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಸರ್, ರಾಜ್ಯ ರಾಜಕಾರಣದ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ? ಏನೋ ಆದರೂ ಇನ್ನೂ ಹೆಚ್ಚಿಗಾಗಿ ಭದ್ರೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತೀನಿ।